ಸ್ನೇಹಿತರೆ ಎಲ್ಲರಿಗೂ ಈ ನಿಮ್ಮ ಪ್ರೀತಿಯ ರೂಪೇಶ್ ರಾಜಣ್ಣ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಬಹಳ ದಿನಗಳ ನಂತರ ತಮ್ಮನ್ನ ಲೈವ್ ಅಲ್ಲಿ ಭೇಟಿಯಾಗೋಣ ಅಂತ ಹೇಳಿ ಬಂದಿರೋದು ತುಂಬಾ ಚಿಕ್ಕದಾಗಿ ಚೊಕ್ಕದಾಗಿ ಮುಗಿಸ್ತೀನಿ ವಿಚಾರ ಇಷ್ಟೇ ಕಳೆದ 4-5 ದಿನಗಳಿಂದ ನಡೆಯತಾ ಇರತಕ್ಕಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಅವರ ವಿಚಾರವನ್ನ ನನಗೆ ತಿಳಿದಂತ ವಿಚಾರವನ್ನ ನಾನು ಹೇಳಣ ಅಂತ ಹೇಳಿ ನಾನು ಬಂದಿರೋದು ಯಾಕೆ ನಾನು ಈ ವಿಚಾರದಲ್ಲಿ ನಾನು ಮಾತಾಡ್ತಾ ಇದೀನಿ ಅಂದ್ರೆ ಕಳೆದ ವರ್ಷ ನಾನು ಅವರ ಮನೆಗೆ ಹೋಗಿದ್ದೆ ನಾನು ಸುಮಾರು 25 ನಿಮಿಷ ಅವರ ಜೊತೆ ಸಮಯವನ್ನ ನಾನು ಕಳೆದಿದ್ದೀನಿ ದರ್ಶನ್ ಸರ್ ಜೊತೆ ಅವರು ಬಹಳಷ್ಟು ಅಂತ ನನಗೆ ಖುಷಿ ಅನ್ಸುತ್ತೆ ಏನಂದ್ರೆ ಅವತ್ತು ನಾವು ಕೂತಿದ್ದೆ ಟೇಬಲ್ ಮೇಲೆ ನಾನು ಕೂತಿದ್ದೆ ಅವರು ತಿಂಡಿ ತಿಂತಾ ಇದ್ದರು ಒಳಗಡೆ ಕರ್ಕೊಂಡು ಬಂದ ಟೇಬಲ್ ಮೇಲೆ ಕೂತಿರಬೇಕಾದ್ರೆ ಅವರೇ ಕೈಯಾರೆ ಟೀ ತಂದು ನನ್ನ ಕೈ ಕೊಟ್ಟರು ಟೀ ಕುಡಿರಿ ಅಂತ ಹೇಳಿ ಇದೇನಯ್ಯ ನನ್ನ ಆಲೋಚನೆ ಬೇರೆ ತರ ಇತ್ತು ಇದೇನ ಇದು ಈ ರೀತಿ ಮನುಷ್ಯ ಪರವಾಗಿಲ್ಲಪ್ಪ ಅಂತ ಆದ್ರೆ ನಾನು ಯಾಕೆ ಇವತ್ತು ಅವರ ಬಗ್ಗೆ ಮಾತಾಡ್ತಾ ಇದೀನಿ ಅವರ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದೀನಿ ಅಂದ್ರೆ ಇಲ್ಲಿ ಬೇರೆ ಅನ್ಯತ ಭಾವಿಸಬೇಡಿ ನಾನೊಬ್ಬ ಕನ್ನಡಿಗನಾಗಿ ನಮ್ಮ ಚಿತ್ರರಂಗದ ಪ್ರತಿಯೊಬ್ಬ ನಟರ ವಿಚಾರದಲ್ಲೂ ನಾನು ಧ್ವನಿ ಎತ್ತಿದ್ದೀನಿ ಕನ್ನಡದ ಕನ್ನಡಿಗರು ಅಂತ ತಂದಾಗ ನಮ್ಮ ಚಿತ್ರನಟರು ಸೇರ್ಕೊತಾರೆ ಹಾಗಾಗಿ ನಾನು ಮಾತಾಡ್ತಾ ಇದೀನಿ ಅವತ್ತು ಹೋಗಬೇಕಾದ್ರೆ ದರ್ಶನ್ ಸರ್ ನಾನು ಎದುರುಗಡೆ ಕೂತಿರಬೇಕಾದ್ರೆ ಒಂದು ಮಾತು ಹೇಳಿದ್ರು ಸ್ನೇಹಿತರೆ ನನಗೆ ಇವತ್ತು ಜ್ಞಾಪಕ ಇದೆ ರೂಪೇಶ್ ಸರ್ ನಿಮ್ಮದು ಹಲವಾರು ವಿಡಿಯೋ ನಾನು ನೋಡಿದ್ದೀನಿ ಕನ್ನಡದ ವಿಚಾರ ಕನ್ನಡಿಗರ ವಿಚಾರ ಏನಾರು ಬಂದಾಗ ಸರ್ ನಾನು ಸಹ ಬಂದು ನಿಮ್ಮ ಜೊತೆಗೆ ನಿಲ್ತೀನಿ ನಮ್ಮ ಕನ್ನಡಿಗರ ವಿಚಾರ ನಮ್ಮ ಕನ್ನಡದ ವಿಚಾರ ಅಂತ ಏನಾದರೂ ಬಂದಾಗ ನಾನು ದರ್ಶನ್ ತೂಗುದೀಪ ಯಾವತ್ತು ನಿಮ್ಮ ಜೊತೆಗಿದ್ದಾನೆ ಜೊತೆಗೆ ಕನ್ನಡಿಗರ ಜೊತೆಗಿದ್ದಾನೆ ಅನ್ನೋ ಒಂದು ಮಾತು ನನ್ನ ಇಲ್ಲಿಗೆ ಇಳಿದು ಬಿಡ್ತು ನನಗೆ ಪರವಾಗಿಲ್ಲ ಕಣಯ್ಯ ಏನು ಇಷ್ಟು ಅದ್ಭುತವಾಗಿ ಹೇಳಿದ್ರಲ್ಲ ಅವತ್ತು ಆ ಮಾತನ್ನ ಏನು ಕೊಟ್ಟಿದ್ರು ಅದೇ ರೀತಿ ನಡ್ಕೊಳ್ತಾ ಬಂದ್ರು ಜೊತೆಗೆ ಅವರ ಅಭಿಮಾನಿಗಳು ಯಾವುದೇ ಕನ್ನಡ ಪರ ಹೋರಾಟ ಆಗಲಿ ಕನ್ನಡದ ವಿಚಾರವಾಗಿ ಯಾವುದೇ ಒಂದು ನಾವು ಟ್ವಿಟರ್ ಕ್ಯಾಂಪೇನ್ ಮಾಡಲಿ ಇನ್ನೊಂದು ಮಾಡಲಿ ಪ್ರತಿಯೊಂದರಲ್ಲೂ ಸಹ ಹಿಂದೆ ಮುಂದೆ ನೋಡದೆ ಜೊತೆ ನಿಂತ್ಕೋತಾರೆ ನಾನೊಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಕನ್ನಡದ ವಿಚಾರದಲ್ಲಿ ಸದಾ ಜೊತೆಯಾಗಿ ನಿಲ್ತಕ್ಕಂತ ಇಂತ ಸಂದರ್ಭದಲ್ಲಿ ನಾನು ಅವರ ಪರವಾಗಿ ನಿಲ್ಲಿಲ್ಲ ಅಂತಂದ್ರೆ ಇದು ನನಗೆ ನಾನು ಮಾಡ್ಕೊಂಡತಕ್ಕಂತ ದ್ರೋಹ ಅಂತ ತಿಳ್ಕೊಂಡು ಇವತ್ತು ನಾನು ಅವರ ವಿಚಾರವಾಗಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಬಂದಿದ್ದೀನಿ ನನಗೆ ಅನ್ಸಿದ್ದು ಮೊದಲನೇದಾಗಿ ದರ್ಶನ್ ಸರ್ ನಿಮಗೆ ನಮಸ್ಕಾರಗಳು ಸಮಸ್ತ ಕನ್ನಡ ಕುಲಕೋಟಿ ನಿಮ್ಮ ಜೊತೆಗಿದೆ ಎರಡನೇದಾಗಿ ನಮ್ಮ ಕನ್ನಡದ ಮೇರು ನಟ ನಮ್ಮ ಹೆಮ್ಮೆಯ ನಟ ಕನ್ನಡಿಗರ ಆರಾಧ್ಯ ದೈವ ನಮ್ಮೆಲ್ಲರ ದೇವರು ಅಣ್ಣವರ ಕುಟುಂಬದ ಬಗ್ಗೆ ನೀವು ಇಟ್ಕೊಂಡಿರತಕ್ಕಂತ ಗೌರವ ನನಗೆ ಬಹಳ ಹೆಮ್ಮೆ ಅನ್ನಿಸ್ತು ಸರ್ ಬಹಳ ಖುಷಿ ಅನ್ನಿಸ್ತು ನನಗೆ ಬಹಳ ಹೆಮ್ಮೆ ಅನ್ನಿಸ್ತು ಸರ್ ಇವತ್ತು ಇಂದ್ರಜಿತ್ ಲಂಕೇಶ್ ಅವರು ಬಹಳ ದೊಡ್ಡದಾಗಿ ಮಾಧ್ಯಮಗಳನ್ನು ಕರ್ಕೊಂಡು ದೊಡ್ಡದಾಗಿ ಅವರ ಬಗ್ಗೆ ಇಲ್ಲದೆ ಹೋದ ತೇಜೋದಯನ ಮಾಡಿಕೊಂಡು ಏನೇನು ಬೇಕು ಹೇಗೆ ಹೇಗೆ ಬೇಕು ಅದನ್ನೆಲ್ಲ ರೂಪಿಸ್ಕೊಂಡು ಏನೇನು ಹೇಳಬೇಕು ಅದನ್ನೆಲ್ಲ ಹೇಳಿಕೊಂಡು ಒಬ್ಬ ವ್ಯಕ್ತಿ ಲೈಟ್ ಬಾಯ್ ಆಗಿದ್ದಾಗಲಿಂದ ಹಿಡಿದು ಇವತ್ತು 100 ಕೋಟಿ ರೂಪಾಯಿ ಒಂದು ಬಿಸ್ನೆಸ್ ಮಾಡ್ತಕ್ಕಂತ ಒಂದು ಚಿತ್ರವನ್ನ ಮಾಡ್ತಕ್ಕಂತ ಲೆವೆಲ್ಗೆ ಬಂದು ನಿಂತಿರೋದಕ್ಕೆ ಇವತ್ತು ಹೋಗಿ ನೀವು ಟಚ್ ಮಾಡ್ತಾ ಇದ್ದೀರಾ ಅದೇ ಲೈಟ್ ಬಾಯ್ ಆಗಿದ್ದಂತ ಸಂದರ್ಭದಲ್ಲಿ ಅವರ ಸಮಸ್ಯೆಯಲ್ಲಿ ಸಿಕ್ಕಿದಾಗ ಇಂದ್ರಜಿತ್ ಲಂಕೇಶ್ ಅವರೇ ನೀವಾಗ್ಲಿ ನಿಮ್ಮ ಕುಟುಂಬದವರಾಗಿ ಯಾವತ್ತಾದ್ರೂ ಹೋಗಿ ದರ್ಶನ್ ಸರ್ ಅವ್ರನ್ನ ಸರ್ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಲ್ಲ ಸರ್ ನಿಮ್ಗೆ ಏನಾಗ್ಬೇಕು ಹೇಳಿ ಸರ್ ನಾವು ಇದೀವಿ ನಿಮ್ ಜೊತೆಗೆ ನಿಮ್ಮ ಸಂಕಷ್ಟಕ್ಕೆ ನಾವು ಇದೀವಿ ಅಂತ ಹೇಳಿ ಆ ಕಷ್ಟಪಟ್ಟಂತ ದಿನಗಳಲ್ಲಿ ಯಾವತ್ತಾದ್ರೂ ಹೋಗಿ ನೀವು ನಿಂತಿದ್ರಾ ನನಗೆ ಬೇಸರ ಆಗಿದ್ದ ಯಾವಾಗ ಗೊತ್ತಾ 2-3 ದಿನದ ಘಟನೆಗಳನ್ನು ಗಮನಿಸಿದಾಗ ಯಾರೋ ಒಬ್ಬ ವ್ಯಕ್ತಿಗೆ ಹೊಡೆದ್ರು ಅಂತ ತಾವು ಹೇಳಿದ್ರಿ ಆದ್ರೆ ಹೊಡೆದಂತ ವ್ಯಕ್ತಿ ಒಬ್ಬ ದಲಿತ ಅಂತಕ್ಕಂತ ಒಂದು ಪದವನ್ನ ಬಳಸಿದ್ರಲ್ಲ ನೀವು ಜಾತಿಗೆ ತಂದ್ರಲ್ಲ ಅಲ್ಲಿ ಗೊತ್ತಾಯ್ತು ನೀವೊಬ್ಬರು ನಕಲಿ ಅಂತ ಹೇಳಿ ಗೊತ್ತಾಯ್ತು ಅಲ್ಲಿಗೆ ನಮಗೆ ಅಂದ್ರೆ ನಿಮ್ಮ ಹೋರಾಟದ ವಿಚಾರ ಬಂದು ನಿರ್ದಿಷ್ಟವಾಗಿ ಯಾವ ವಿಚಾರವನ್ನು ಇಟ್ಟುಕೊಂಡು ಹೋರಾಟ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನಿಮ್ಮ ಹೋರಾಟ ಇರೋದು ಇಲ್ಲೇನೋ ನೀವು ಯಾರು ಟಾರ್ಗೆಟ್ ಮಾಡ್ತಾ ಇದ್ದೀರ ಅನ್ನೋದು ಅಲ್ಲಿ ನನಗೆ ಗೊತ್ತಾಯ್ತು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಏನಾದರೂ ಒಂದು ಸಮಸ್ಯೆ ಆದಾಗ ಯಾರ ವಿರುದ್ಧ ಜಗಳನೇ ಆಡಬೇಕಾದ್ರೆ ಅವ್ರ ಜೊತೆ ಖುಷಿ ಹಂಚ್ಕೋಬೇಕಾದ್ರೆ ಇನ್ನೊಂದು ಮಾಡಬೇಕಾದ್ರೆ ಅವ್ರ ಜಾತಿ ಕೇಳ್ತೀವ ಸರ್ ನಾವು ನೀವು ದಲಿತರ ನೀವು ಗೌಡ್ರ ನೀವು ಕುರುಬ್ರ ಅನ್ಬಿಟ್ಟು ಹೊಡಿತೀವ ನಾವು ನೀವು ಅಷ್ಟೊಂದು ಎಜುಕೇಟೆಡ್ ಸರ್ ನೀವು ವಿದ್ಯಾವಂತರು ನೀವು ಎಷ್ಟು ಹೀನವಾಗಿ ಎಷ್ಟು ಲೋಕಲ್ ಆಗಿ ನೀವು ಮಾತಾಡ್ಬಿಟ್ರಿ ಅಂತಂದ್ರೆ ನೋಡಿ ಇಲ್ಲಿ ಇರ್ತಕ್ಕಂಥದ್ದು ಇನ್ನೊಂದು ಎರಡನೇ ವಿಚಾರನೂ ಹೇಳ್ತೇನೆ ಕೇಳಿ ನೀವು ಕಾನೂನು ಇದೆ ಕೋರ್ಟ್ ಇದೆ ಪೊಲೀಸರಿಗೆ ನಾನು ದೂರು ಕೊಟ್ಟಿದ್ದೀನಿ ಅಂತ ಹೇಳಿದವರು ಕಡೆಗೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೀರಾ ಮಂಜುನಾಥನ್ ಗುಡಿಗೆ ಹೋಗೋಣ ಬನ್ನಿ ಆಣೆ ಮಾಡಕ್ಕೆ ಅಂತ ಹೇಳಿ
ಎಲ್ಲಾ ವ್ಯವಹಾರಗಳು ಅಥವಾ ಎಲ್ಲಾ ವಿಚಾರಗಳು ಮಂಜುನಾಥ ಗುಡಿಯಲ್ಲೇ ವ್ಯವಹಾರ ಅಂದ್ರೆ ಇತ್ಯರ್ಥ ಆಗೋದಾದ್ರೆ ಕೋರ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾಕೆ ಎಲ್ಲಕ್ಕೂ ಬೀಗ ಚಡಿದ್ಬಿಟ್ಟು ಎಲ್ಲ ಮಂಜುನಾಥನ ಗುಡಿಗೆ ಹೋಗೋಣ ಬನ್ನಿ ಯಾಕೆ ಪೊಲೀಸ್ ಸ್ಟೇಷನ್ ಇರೋದು ಒಬ್ಬ ಲಾಯರ್ ನ ಪಕ್ಕದಲ್ಲಿ ಕೂರಿಸಿಕೊಂಡು ತಾವು ಪ್ರೆಸ್ ಮೀಟ್ ಮಾಡ್ತೀರಾ ನೀವು ಅವ್ರ ವಿರುದ್ಧ ನಿಮ್ಮ ಹೋರಾಟ ಇರತಕ್ಕಂಥದ್ದು ಅವ್ರ ವಿರುದ್ಧ ಆದ್ರೆ ಅದಕ್ಕೆ ಕಾನೂನು ಇದೆ ಕೋರ್ಟ್ ಇದೆ ಪೊಲೀಸ್ ಇಲಾಖೆ ಇದೆ ಅಲ್ಲಿ ಹೋಗಿ ಮಾಧ್ಯಮಗಳನ್ನ ಗುಂಪಾಗಿ ಕಟ್ಟಿಕೊಂಡು ನಿಮ್ಗೆ ಇಷ್ಟ ಬಂದಂಗೆ ಹೇಳಿಕೆಗಳನ್ನ ಕೊಟ್ಟುಕೊಂಡು ನಾನು ಬಡವರ ಪರ ನಾನು ಬಡವರ ಪರ ನಾನು ಬಡವರ ಪರ ಧ್ವನಿ ಎತ್ತೀನಿ ಅಂತ ಒಂದು ಮಾತು ಹೇಳ್ತಿರಲ್ಲ ನಿಮಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಕೇಳಿ ಯಾವತ್ತು ಜನ ಕಲ್ಲೊಡಿಯೋದು ಮಾವನ ಮರಕ್ಕೆ ಸಾರ್ ಬೇವನ ಮರಕ್ಕೆ ಹೊಡೆಯಲ್ಲ ಯಾರುವೆ ಮಾವನ ಮರ ಬೆಳೆದು ನಿಂತಿದೆ ಅಲ್ಲ ಫಸಲು ಅದಕ್ಕೆ ಹೊಡಿತಾ ಇದ್ದೀರಾ ನೀವು ಯಾವತ್ತು ಅವ್ರನ್ನ ತೆಗಳಬೇಕಿತ್ತು ಗೊತ್ತಾ ಅಥವಾ ಯಾವತ್ತು ಹೊಗಳಬೇಕಿತ್ತು ಗೊತ್ತಾ ಲಾಕ್ಡೌನ್ ಸಂದರ್ಭದಲ್ಲಿ ನಾವು ಮನುಷ್ಯರು ಬರೀ ಮಾತಾಡ್ತೀವಿ ನಾವು ನಮ್ಗೇನಾದ್ರು ಸಂಕಷ್ಟ ನೋವು ಆಯ್ತು ಅಂದ್ರೆ ಯಾರ ಹತ್ರನಾದ್ರು ಕೇಳ್ಕೋತೀವಿ ನಮ್ಗೆ ಅನ್ಯಾಯ ಏನಾದ್ರು ಆಯ್ತು ಅಂತಂದ್ರೆ ಯಾರ ಹತ್ರನಾದ್ರು ಹೇಳ್ಕೋತೀವಿ ನಮ್ಗೆ ಹೊಟ್ಟೆ ಸಿತ್ತು ಅಂದ್ರೆ ಯಾರ ಹತ್ರನಾದ್ರು ಊಟ ಇಸ್ಕೊಂಡು ತಿಂತೀವಿ ಯಾಕಂದ್ರೆ ಲಾಕ್ಡೌನ್ ಸಮಯ ಪ್ರಾಣಿಗಳು ಸಂಕಷ್ಟಕ್ಕೆ ಸಿಲುಕಿದಾಗ ಇದೇ ದರ್ಶನ್ ತೂಗುದೀಪ್ ಅವರು ಒಂದು ಕರೆ ಕೊಡ್ತಾರೆ ಬನ್ನಿ ಎಲ್ಲಾ ಮೃಗಾಲಯದಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಇವತ್ತು ಸಂಕಷ್ಟದಲ್ಲಿದೆ ಎಲ್ಲರೂ ಸೇರಿ ಆ ಪ್ರಾಣಿಗಳ ಜೊತೆಗೆ ನಿಲ್ಲೋಣ ಒಂದೊಂದು ಪ್ರಾಣಿಯನ್ನ ದತ್ತುಕ್ ತಗೊಳ್ಳಿ ಅಂದಾಗ ಕರ್ನಾಟಕದ ಎಲ್ಲರೂ ಜಾತಿ ಭೇದವನ್ನ ಮರೆತು ಎಲ್ಲಾ ನಟ ನಟಿಯರು ಆ ವಿಚಾರಕ್ಕೆ ಧ್ವನಿಗೂಡಿಸಿ ಅವ್ರ ಪರ ನಿಲ್ತಾರೆ ಸುಮಾರು 3 ಕೋಟಿ ಹಣ ಕರ್ನಾಟಕದ ಎಲ್ಲಾ ಮೃಗಾಲಯಗಳಿಗೂ ಹೋಗಿ ತಲುಪುತ್ತೆ ಅವ್ರು ಕೊಟ್ಟಂತ ಕರೆಯಿಂದ ಅವತ್ತು ಏನಿಟ್ಕೊಂಡಿದ್ರಿ ಬಾಯಿಗೆ ಅವ್ರನ್ನ ಎಷ್ಟು ಅಭಿನಂದಿಸಿದ್ರಿ ನೀವು ಲಾಕ್ಡೌನ್ ಸಂದರ್ಭದಲ್ಲಿ ಅಷ್ಟು ಲಕ್ಷಾಂತರ ಜನರಿಗೆ ಅನ್ನದಾನವನ್ನು ವ್ಯವಸ್ಥೆ ಮಾಡಿದ್ರಲ್ಲ ಅವತ್ತೇನಿಟ್ಕೊಂಡಿದ್ರಿ ಅವ್ರ ಬಗ್ಗೆ ಅಭಿನಂದನೆ ಸಲ್ಲಿಸೋದಕ್ಕೆ ನೀವು ಹುಟ್ಟುಹಬ್ಬಕ್ಕೆ ಯಾರು ಏನು ತರಕ್ ಹೋಗ್ಬೇಡಿ ನನಗೆ ನನಗೆ ಯಾವುದೇ ಹಾರ ತುರಾಯಿ ತರಬೇಡಿ ಅದೇ ದುಡ್ಡಲ್ಲಿ ತಾವು ಅಕ್ಕಿ ಬೇಳೆ ಪ್ರತಿಯೊಂದನ್ನು ತನ್ನಿ ಅಂತ ಹೇಳಿ ತಂದಂತ ಅಷ್ಟು ಕ್ವಿಂಟಾಲ್ ಗಟ್ಟಲೆ ಅಕ್ಕಿಯನ್ನ ಸಿದ್ಧಗಂಗಾ ಮಠಕ್ಕೆ ತಲುಪಿಸಿದ್ರಲ್ಲ ಸರ್ ಅವತ್ತೆಲ್ಲಿ ಕೂತಿದ್ರಿ ಸರ್ ನೀವು ಅವತ್ತೆಲ್ಲಿ ಕೂತಿದ್ರಿ ನೀವು ಯಾಕೆ ಅವತ್ತಿನ ಆ ಒಳ್ಳೆ ವಿಚಾರಗಳ ಬಗ್ಗೆ ಮಾತಾಡಲಿಲ್ಲ ಯಾವ ಒಬ್ಬ ವ್ಯಕ್ತಿಯ ಒಳ್ಳೆ ವಿಚಾರಗಳನ್ನು ಪ್ರಶಂಸೆ ಮಾಡತಕ್ಕಂಥ ವ್ಯಕ್ತಿಗಷ್ಟೇ ಆತನ ತಪ್ಪುಗಳನ್ನು ಖಂಡಿಸತಕ್ಕಂಥ ಹಕ್ಕಿರ್ತಕ್ಕಂಥದ್ದು ಅವತ್ತೆಲ್ಲ ಇರಲಿಲ್ಲ ಇವತ್ತು ಎದ್ದು ಬಂದ್ಬಿಟ್ರು ಬಡವರ ಬಗ್ಗೆ ನಮಗೆ ಬಹಳ ಕಾಳಜಿ ಇದೆ ಬಡವರ ಬಗ್ಗೆ ಬಹಳಷ್ಟು ನನಗೆ ಪ್ರೀತಿ ಇದೆ ಚಾಮರಾಜನಗರದಲ್ಲಿ 24 ಜನ ಆಕ್ಸಿಜನ್ ಸಿಗದೆ ಸತ್ತರಲ್ಲ ಸರ್ ಬಾಯಿಗೆ ಏನಿಟ್ಕೊಂಡು ಕೂತಿದ್ರಿ ನೀವು ಎಲ್ಲೋಗಿದ್ರಿ ಅವತ್ತು ಬರಬೇಕಿತ್ತು ಅವತ್ತು ಧೈರ್ಯವಾಗಿ ಮುಂದೆ ನಿಂತ್ಕೊಂಡು 24 ಜನ ಚಾಮರಾಜನಗರದಲ್ಲಿ ಇರ್ತಕ್ಕಂಥ ಬಡವ್ರಿಗೆ ಅನ್ಯಾಯ ಆಗಿದೆಯಲ್ಲ ಅನ್ಯಾಯ ಆಗಿದೆಯಲ್ಲ ಅವತ್ತೊಂದ ದಿನ ಬರಬೇಕಿತ್ತು ಸರ್ ನೀವು ಮಾತಾಡೋದಕ್ಕೆ ಎಲ್ಲೋದಿದ್ರಿ ಅವತ್ತು ನೀವು ಇವತ್ತು ಲಕ್ಷಾಂತರ ಜನ ಚಾಲಕರು ಲಾಕ್ಡೌನ್ ಸಂದರ್ಭದಲ್ಲಿ ಸರ್ಕಾರ ಕೊಡ್ತಕ್ಕಂಥ ಒಂದಷ್ಟು ಸೌಲಭ್ಯಗಳು ಸಿಗದೆ ಲೋನ್ ಕಟ್ಟಕ್ಕಾಗದೆ ದುಡಿಯಕ್ಕಾಗದೆ ಪ್ರಾಣವನ್ನು ಒತ್ತೆ ಇಟ್ಕೊಂಡು ಎಷ್ಟೋ ಜನ ನೇಣಾಕೋತಾ ಇದಾರಲ್ಲ ಇವತ್ತು ಅವ್ರು ಬಡವರಲ್ವಾ ನಿಮಗ್ ತಾಕತ್ ಇದೆಯಾ ಅವ್ರ ಬಗ್ಗೆ ಧ್ವನಿ ಎತ್ತದಕ್ಕೆ ನಿಮ್ಗೆ ಇದೇನ್ರಿ ತಾಕತ್ ನಿಮಗೆ ಬಡವ್ರ ಬಗ್ಗೆ ಕಾಳಜಿ ಇದ್ರೆ ಬರ್ರಿ ಅಲ್ಲಿರಿ ನೀವು ಧ್ವನಿ ಎತ್ತಬೇಕಾಗಿರೋದು ನೀವು ಎಷ್ಟೋ ಜನ ಮಕ್ಕಳುಗಳು ಇವತ್ತು ತಮ್ಮ ತಂದೆ ತಾಯಿನ ಕಳ್ಕೊಂಡ್ರಲ್ಲ ಕೊರೋನಾ ಸಂದರ್ಭದಲ್ಲಿ ಎಷ್ಟೋ ಕುಟುಂಬಗಳು ಅನಾಥರ ಆದ್ರಲ್ಲ ಎಲ್ಲಿ ಕೂತಿದ್ರಿ ನೀವು ನಿಮಗೆ ಬಡವ್ರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇರೋದೇ ಆದ್ರೆ ಬನ್ನಿ ಧ್ವನಿ ಎತ್ತಿ ಆ ವಿಚಾರದಲ್ಲಿ ಇವತ್ತು ಕೋಟ್ಯಾಂತರ ಕನ್ನಡಿಗರು ಕಳೆದ 10-15 ವರ್ಷಗಳಿಂದ ನಮಗೆ ಉದ್ಯೋಗ ಕೊಡಿ ನಮಗೆ ಉದ್ಯೋಗ ಕೊಡಿ ಅಂತ ಸಾಯ್ತಾ ಇದಾರಲ್ಲ ದಿನ ಬೆಳಿಗ್ಗೆ ಬಾಯಿ ಪಡ್ಕೊಂಡು ಜನ ಬಡ ವಿದ್ಯಾರ್ಥಿಗಳಿದ್ದಾರೆ ಬನ್ನಿ ಅವ್ರಿಗೆ ನ್ಯಾಯ ಕೊಡಿಸಿ ಅಲ್ಲಿ ನಿಂತ್ಕೊಳ್ಳಿ ಸರ್ ಈ ತರ ಶೋಕಿ ಆಟ ಎಲ್ಲ ಏನಿಕ್ ಸರ್ ಬೇಕು ನಿಮ್ಗೆ ನಿಮ್ಮ ಆಟ ಏನು ಅಂತ ಅನ್ನೋದ್ರು ಡ್ರಗ್ಸ್ ಕೇಸ್ ಅಲ್ಲೇ ನೋಡಾಯ್ತು ನಾವು ಇಲ್ಲಿ ನ್ಯಾಯವಾಗಿ ಮಾಡಿ ಸರ್ ನೀವು ನಿಜಕ್ಕೂ ನೀವು ಮಾಡ್ತಾ ಇರೋದು ನ್ಯಾಯ ಅನ್ಸಿದ್ರೆ ನಾವೆಲ್ಲ ನಿಂತ್ಕೊಳ್ಳೋಣ ಸರ್ ನಿಮ್ ಬೆಂಬಲಕ್ಕೆ ನೀವು ಯಾವಾಗ ಮಾಡ್ತಾ ಇರೋದು ನಾಟಕ ಅಂತ ಅನ್ನೋದು ಗೊತ್ತಾಯ್ತು ಅವಾಗಲೇ ನಮ್ಗೆ ಆಕ್ರೋಶ ಬರ್ತಕ್ಕಂಥದ್ದು ಅರ್ಥ ಆಯ್ತಾ ಸರ್ ಇದಲ್ಲ ಸರ್ ಒಬ್ಬ ವ್ಯಕ್ತಿಯನ್ನ ಒಂದು ಜಾತಿ ಹೆಸರು ಇಟ್ಕೊಂಡು ಹಂಗಾರೆ ದಲಿತರು ನಿಮ್ಗೆ ಇಷ್ಟು ಬಂದಂಗೆ ಬಳಸ್ಕೊಳಕ್ ಇರ್ತಕ್ಕಂಥ ವ್ಯಕ್ತಿಗಳ ಸರ್ ಹಂಗಾರೆ ಆ ಸಮುದಾಯ ಇರ್ತಕ್ಕಂಥದ್ದು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕ ಎಷ್ಟು ದಿನ ಯಾವ ದಲಿತರ ಪರ ನಿಂತ್ಕೊಂಡು ನ್ಯಾಯ ಕೊಡಿಸಿದಾರ ಸರ್ ಇವತ್ತು ಎಷ್ಟು ಜನ ಸಂಕಷ್ಟದಲ್ಲಿದ್ದಾರೆ ಎಷ್ಟು ಜನ ಇವತ್ತು ಬಡ ಜನರಿದ್ದಾರೆ ನಾನು ಸಹ ಒಂದು ದಿನ ಹೇಳ್ತೀನಿ ಕೇಳಿ ಇದೇ 1 ವರ್ಷದ ಹಿಂದೆ ಒಬ್ಬ ಹೆಣ್ಣುಮಗಳು ಯಾಕಣ್ಣ ಅಂತ ಹೇಳಿ ಒಂದು ಹೆಣ್ಣುಮಗಳು ಆಕೆ ಬಗ್ಗೆ ಕೆಟ್ಟದಾಗಿ ವಿಡಿಯೋ ಟ್ರೋಲ್ ಆಯ್ತು ನಿಮ್ಗೆ ಗೊತ್ತಿರಬಹುದು ನಾನು ಅವಳು ಮನೆಗೆ ಹೋಗಿದ್ದೆ ಆಕೆ ಮನೆಗೆ ಹೋಗಿದ್ದೆ ನಾನು ಆಕೆನೂ ಒಬ್ಬ ದಲಿತೇನೆ ಬಟ್ ನಾನು ಯಾವತ್ತು ಆಕೆ ಕ್ಯಾಸ್ಟ್ ಕೇಳಲಿಲ್ಲ ನಾನು ಆ ಹೆಣ್ಣುಮಗಳ ಪರವಾಗಿ ನಿಂತೆ ನನಗೆ ಮಾನವೀಯತೆ ಮುಖ್ಯವಾಯ್ತು ಅವತ್ತು ಕಾಮರಾಜ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಜೊಮೊಟೊ ಹುಡುಗ ಅನ್ಯಾಯ ಆದಾಗ ನಾನು ಆತನ ಜಾತಿ ಕೇಳಲಿಲ್ಲ ನಾನು
ಆತನ ಪರವಾಗಿ ನಿಂತೆ, ನೀನು ಯಾರಯ್ಯ, ನೀನು ನಿನ್ನ ಮನುಷ್ಯ ಅಂತ ಹೇಳಿ. ಇವತ್ತು ನಿಮ್ಮ ಹೆಸಿಗೆ ನಿಮ್ಮ 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 ತೆವಲಿಗೋಸ್ಕರ ಅನ್ಯಾಯವಾಗಿ ಯಾರೋ ಒಬ್ಬರನ್ನ ತೇಜೋದು. ಇವತ್ತು ಇವ್ರನ್ನ ಮಾಡ್ತೀರಾ, ನಾಳೆ ಇನ್ನೊಬ್ಬರನ್ನ ಮಾಡ್ತೀರಾ, ನಾಳೆ ಇನ್ನೊಬ್ಬರನ್ನ ಮಾಡ್ತೀರಾ. ನಿಮ್ಮ 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 ಆಟಕ್ಕೆ ಎಷ್ಟು ಜನರನ್ನ ಬಲಿ ಕೊಡ್ತೀರಾ ಸರ್? ಅವ್ರದೇ ಆದ ಕುಟುಂಬ ಇದೆ, ಅವ್ರದ್ದು ವೈಯಕ್ತಿಕವಾದ ಜೀವನ ಇದೆ ಅವ್ರಿಗೆ. ಎಲ್ಲರೂ ನಮ್ಮ ಹಾಗೆ ಅವರು ಮನುಷ್ಯರು ಸರ್, ಕಾನೂನು ಇದೆ ಸರ್. ಸ್ಟಾರ್ಗಳು ಅಂದ್ರೆ ಇರಬಹುದು ಸ್ಟಾರ್ಗಳು, ಅವರು ನಮಗೆ ನಮ್ಮದೇ ಆದಂತ ರೀತಿ ಅವ್ರಿಗೂ ಕಾನೂನು ಕಟ್ಟಲೆ. ನಿಮ್ಗೆ ನಿಜಕ್ಕೂ ನಿಮ್ಮ ನ್ಯಾಯವಾಗಿ ಅವ್ರಿಗೆ ಫೈಟ್ ಮಾಡಲೇಬೇಕು ಅಂತಿದ್ರೆ ಕಾನೂನು ಇದೆ. ನೀವ್ಯಾಕೆ ಮೀಡಿಯಾಗಳನ್ನೆಲ್ಲರನ್ನು ಸುತ್ತಿಸ್ಕೊಂಡು ಸುತ್ತಾ ಇದ್ದೀರಾ? ಈ ಕಡೆ ಹೋಗಿ ಇನ್ನೊಂದು ಹೇಳಿಕೆ ಕೊಡೋದು, ಈ ಕಡೆ ಇನ್ನೊಂದು ಹೇಳಿಕೆ ಕೊಡೋದು, ಗಾಂಡೋಗಿರಿ ಅಂತ ಮಾತಾಡ್ತೀರಾ, ಆಮೇಲೆ ಮಾತಾಡಿಲ್ಲ ಅಂತಂತೀರಾ? ನೀವೊಬ್ರು ಪತ್ರಕರ್ತರಾಗಿ ಇದ ಸರ್ ಭಾಷೆ ಬಳಸೋದು? ನೀವು ಇದ ಭಾಷೆ ಬಳಸೋದು? ನೀವು ಪತ್ರಕರ್ತರಾಗಿ ಈ ಭಾಷೆಯನ್ನ ತಾವು ಬಳಸದ? ಗಾಂಡುಗಿರಿ ಯಾರು ಸರ್? ಗಾಂಡುಗಳು ಯಾರು? ಗಾಂಡುಗಳಲ್ಲ ಸರ್, ಅವ್ರ ಅಪ್ಪ ಅಮ್ಮ ಯಾರು ಹುಟ್ಟಿಸಿರ್ತಾರಲ್ಲ, ನನ್ನ ಮಗ ಗಾಂಡು ಅಂತ ಯಾರು ಹುಟ್ಟಿಸಿರಲ್ಲ ಸರ್. ಯಾವನು ಗಾಂಡುಗಳಲ್ಲ, ತಿರುಗಿ ನಿಂತರೆ ಎಲ್ಲ ಅಪ್ಪನ ಗುಡ್ದವ್ರೆ, ಏನ್ ಬೇಕಾದ್ರು ಮಾಡಷ್ಟು ತಾಕತ್ತು ಎಲ್ರಿಗೂ ಇರ್ತದೆ. ಇದೆಲ್ಲ ಬಳಸಂತ ಭಾಷೆಗಳು. ಮನುಷ್ಯ ಮನುಷ್ಯನಾಗಿ ಕೊಡ್ತಕ್ಕಂಥ ಗೌರವವನ್ನು ಮೊದಲು ಕೊಡ್ರಿ ಸರ್, ದಯವಿಟ್ಟು. ಅವರ ವೈಯಕ್ತಿಕ, ಅವ್ರದ್ದೇನೋ ಅವ್ರ ಸಮಸ್ಯೆ ಆಯ್ತು, ಇನ್ನೊಂದಾಯ್ತು, ವೈಯಕ್ತಿಕ ಆಯ್ತು, ಅದು ಅವ್ರ ವೈಯಕ್ತಿಕ ಜೀವನ ಸರ್. ಅದು ನೀವ್ಯಾರು ಸರ್ ಮಧ್ಯದಲ್ಲಿ ಹೋಗಿ ಇಂಟರ್ಫಿಯರ್ ಆಗಿ ಕಡ್ಡಿ ಅಳಾಡಿಸಕ್ಕೆ, ಇಲ್ಲದೆ ಹೋದ ವಿಚಾರಗಳನ್ನೆಲ್ಲ ಮಾತಾಡಿಕೊಂಡು ಅವ್ರು ಮಾಡಿರೋ ಒಳ್ಳೆ ಕೆಲಸದ ಬಗ್ಗೆ ನೀವು ಯಾವತ್ತಾದ್ರೂ ಮಾತಾಡಿದಿರಾ ಹೇಳಿ? ಅದಾದ್ಮೇಲೆ ಬಂದು ಮಾತಾಡಿಬೇಕಾದ್ರೆ ಅವ್ರ ಬಗ್ಗೆ ಕೆಟ್ಟದಾಗಿ ಇಲ್ಲಿ ತೀರ್ಮಾನ ಆಗಬೇಕಾಗಿದ್ದು ಕೋರ್ಟು ಪೊಲೀಸ್ ಇಲಾಖೆ ಇಲ್ಲಿ ಸರ್ ತೀರ್ಮಾನ ಆಗಬೇಕಾಗಿರೋದು, ಮಾಧ್ಯಮಗಳಲ್ಲೆಲ್ಲ ತೀರ್ಮಾನ ಆಗಬೇಕಾಗಿರೋದು. ನೀವು ಮಾಧ್ಯಮಗಳನ್ನ ಕರ್ಕೊಂಡು ಸುತ್ತಾ ಇದ್ದೀರಾ ಅಂದ್ರೆ ಖಚಿತವಾಗಿ ಹೇಳ್ತಾ ಇದ್ದೀನಿ, ನೀವು ಅವರ ತೇಜೋದಯ ಮಾಡಬೇಕು ಅಂತ ಹೇಳಿ ನೇರವಾಗಿ ನೀವು ಅವರವರನ್ನ ನೇರವಾಗಿ ಟಾರ್ಗೆಟ್ ಮಾಡ್ಕೊಂಡಿದ್ದೀರಾ. ನೀವು ಒಂದು ಹೇಳ್ತೀನಿ ಕೇಳಿ, ಸತ್ಯ ಹೇಳ್ತೀನಿ ಕೇಳಿ, ಒಬ್ಬ ಲೈಟ್ ಬಾಯ್ ಆಗಿದ್ದಾಗಲೇ ಅವರು ಏನೂ ಮಾಡಕ್ ಆಗ್ಲಿಲ್ಲ ಅವ್ರನ್ನ, ಇವತ್ತು ಅಳ್ಳಾಡ್ಸಕಾಗತ್ತಾ ಸರ್ ಅವ್ರನ್ನ? ಇವತ್ತು ಸಾಮ್ರಾಜ್ಯ ಕಟ್ಬಿಟ್ಟಿದ್ದಾರೆ ಸರ್ ಅವರು, ದೊಡ್ಡ ಸಾಮ್ರಾಜ್ಯ ಕಟ್ಟಿ. ಯಾಕಂದ್ರೆ ನೋಡಿ, ಹಿಂದಿ ಹೇರಿಕೆ ವಿಚಾರದಲ್ಲಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೋ, ಕನ್ನಡ ಪರ ಹೋರಾಟಗಾರರು, ಹಿಂದಿ ಹೇರಿಕೆ ಆಗ್ತಾ ಇದೆ, ಕನ್ನಡಿಗರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ದಯವಿಟ್ಟು ನಟರುಗಳ ಧ್ವನಿ ಎತ್ತಿ ಅಂತೇಳಿ ತುಂಬಾ ಜನ ಧ್ವನಿ ಎತ್ತಿದ್ರು. ಅವತ್ತು ಶಿವಣ್ಣ ಎಲ್ಲ ನಟರು, ನಮ್ಮ ದೊಡ್ಡ ದೊಡ್ಡ ನಟರೆಲ್ಲ ಧ್ವನಿ ಎತ್ತಿದ್ರು. ನಾನು ಅವರ ಆಪ್ತರು ದರ್ಶನ್ ಸರ್ ಆಪ್ತರಿಗೆ ಒಂದು ಕಾಲ್ ಮಾಡ್ತೀನಿ ನಾನು, ಸರ್ ಈ ತರ ಹಿಂದಿ ಹೇರಿಕೆ ವಿರುದ್ಧ ಒಂದು ಹೋರಾಟ ನಡೀತಾ ಇದೆ, ದಯಮಾಡಿ ದರ್ಶನ್ ಸರ್ ಕರ್ಕಿಂದ ಒಂದು ಸ್ಟೇಟ್ಮೆಂಟ್ ಕೊಡಿಸಿ ಸರ್ ಇದ್ರ ಬಗ್ಗೆ ಮಾತಾಡಿ ಅಂತೇಳಿ. ಇವತ್ತು ಹೋಗಿ ಅವ್ರ ವಾಲಲ್ಲಿ ನೋಡಿ ಸರ್, ಅವತ್ತು ಕರ್ನಾಟಕದಲ್ಲಿ ಕನ್ನಡವೇ ಮೊದಲ ಭಾಷೆ ಆಗಲಿ, ಹಿಂದಿ ಹೇರಿಕೆಯನ್ನ ನಾನು ವಿರೋಧ ಮಾಡ್ತೀನಿ ಅಂತ ಹೇಳಿ ಒಂದು ಪೋಸ್ಟ್ ಹಾಕಿದ್ರು. ಇದಕ್ಕಾಗಿ ಆದ್ರೂ ನಾನು ಬೆಂಬಲ ಕೊಡಬಾರ್ದು ಅವ್ರಿಗೆ? ಎಲ್ಲೋ ಆಂಧ್ರದಲ್ಲಿ ಕೂತ್ಕೊಂಡು ಶೂಟಿಂಗ್ ಹೋಗಿದಾಗ ಕನ್ನಡ ಚಾನಲ್ ಇಲ್ಲ ಅಂತ ಹೇಳಿ ಗಲಾಟಿ ಮಾಡಿ ಬಂದ್ರಲ್ಲ, ಅವತ್ತು ಕನ್ನಡಾಭಿಮಾನವನ್ನು ಮೆರೆದು ಬಂದ್ರಲ್ಲ, ಅದಕ್ಕಾದ್ರೂ ನಾವು ಬೆಂಬಲ ಕೊಡಬಾರ್ದ ಸರ್ ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ? ಇವತ್ತು ಎಷ್ಟೋ ಜನ ಹೊಸ ಹೊಸ ಯುವಕರು ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕು ಅಂತ ಹೇಳಿ ಸಾಕಷ್ಟು ಸಪೋರ್ಟ್ ಮಾಡಿ ನಿಂತಿದ್ದಾರೆ. ನನಗೆ ಬೇಸರ ಆಗಿದ್ದೇನು ಗೊತ್ತಾ, ಅವರು ಸಪೋರ್ಟ್ ಮಾಡಿದಂತ ಒಬ್ಬ ಕಲಾವಿದ ಅವ್ರ ಬೆನ್ನಿಗೆ ನಿಲ್ಲಿಲ್ಲ, ಒಬ್ರು ಅವ್ರ ಬೆನ್ನಿಗೆ ನಿಲ್ಲಿಲ್ಲ, ಅದು ಬೇಸರ ಆಗಿದ್ದು. ಯೂನಿಟಿ ಯೂನಿಟಿ ನಾವು ಹೊಡೆದಾಡದ ಏನ್ ಗೊತ್ತಾ, ನಮ್ಮ ಕನ್ನಡಿಗರು ನಮ್ಮ ಕನ್ನಡಿಗರು ಅಂತ ಹೇಳಿ ನೀವು ನೀವು ಇಲ್ಲಿ ಕಾಲೆಳ್ಕೊಂಡು ಒಬ್ರಿಗೊಬ್ರು ಇದು ಚೆನ್ನಾಗಿರೋದಿಲ್ಲ ಸರ್. ಇದೆಲ್ಲ ಇದು ಯಾರು ಒಪ್ಪೋದೂ ಇಲ್ಲ. ನೀವು ಏನ್ ಮಾಡಕ್ ಹೋದ್ರಿ ಗೊತ್ತಾ, ದಲಿತ ವಿರೋಧಿ ಅಂತ ತೋರಿಸೋದಕ್ಕೆ ಹೋದ್ರಿ ಅವ್ರನ್ನ. ನೀವು ಅವ್ರ ವಾಲ್ ತೆಗೆದು ನೋಡಿ ಸರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆನೂ ಪೋಸ್ಟ್ ಹಾಕಿದ್ದಾರೆ ಅವ್ರ ವಾಲಲ್ಲಿ, ಅಂಬೇಡ್ಕರ್ ಅವ್ರ ಜಯಂತಿ ದಿನ. ಕೆಂಪೇಗೌಡರ ಬಗ್ಗೆನೂ ಪೋಸ್ಟ್ ಹಾಕಿದ್ದಾರೆ, ಕನ್ನಡ ರಾಜ್ಯೋತ್ಸವ ದಿನನೂ ಪೋಸ್ಟ್ ಹಾಕಿದ್ದಾರೆ. ಎಲ್ಲ ಎಲ್ಲ ದೊಡ್ಡ ದೊಡ್ಡ ಯಾರು ನಮ್ಮ ಮಹನೀಯರ ವೀರ ಮದಕರಿ ನಾಯಕರ ಬಗ್ಗೆನೂ ಪೋಸ್ಟ್ ಹಾಕಿದ್ದಾರೆ, ಯಾವುದೇ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಆಗಲಿ ಪೋಸ್ಟ್ ಹಾಕಿದ್ದಾರೆ. ನೀವ್ಯಾಕೆ ಒಂದು ಜಾತಿ ಸೀಮಿತ ಮಾಡ್ತಾ ಇದ್ದೀರಾ? ಅವರು ಒಳ್ಳೆ ಕೆಲಸಗಳು ಸಾವಿರ ಮಾಡಿರ್ತಾರೆ ಸರ್. ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ನೋಡಿದಾಗ ಒಂದು ಯಾರು 100% ಪರ್ಫೆಕ್ಟ್ ಇರಲ್ಲ ಸರ್, 1% ಯಾರೇ ಆಗ್ಲಿ. ನೀವು ಸಾಚಾನ ಹೋಗ್ಲಿ, ನೀವು ಸಾಚಾನ, ನೀವು ಸಾಚ ಅಲ್ಲ, ನಾನು ಸಾಚ ಅಲ್ಲ, ಯಾರು ಸಾಚ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ನಿಮಗೆ ಸರಿ ಅನ್ಸಲ್ಲ ಸರ್, ನಿಮಗೆ ಇದು ಸರಿ ಅನ್ಸಲ್ಲ. ನಿಮಗೆ ನಿಜಕ್ಕೂ ಹೋರಾಟ ಮಾಡಲೇಬೇಕು ಅಂತ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದ್ರೆ, ನಿಮಗೆ ನಿಜಕ್ಕೂ ಆ ಒಂದು ಬಡವರ ಬಗ್ಗೆ ನನ್ನ ಧ್ವನಿ ಆಗಬೇಕು ಅಂತ ಅನ್ನೋದು ನಿಮ್ಮ ತಲೆಯಲ್ಲಿ ಇದ್ರೆ, ನಿಮಗೆ 365 ದಿನವೂ ಕೆಲಸ ಕೊಡ್ತೀನಿ. ಬನ್ನಿ ಸರ್, ನಾನು ಕೊಡ್ತೀನಿ ಲಿಸ್ಟ್ಗಳು. ಇವತ್ತು ಎಷ್ಟು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಎಷ್ಟು ಪ್ರೈವೇಟ್ ಶಾಲೆಗಳಲ್ಲಿ ಇವತ್ತು ಶಾಲಾ ಮಕ್ಕಳಿಗೆ ಪೋಷಕರು ಹಣ ಕಟ್ಟಕ್ಕಾಗದೆ ಸಾಯ್ತಾ ಇದ್ದಾರೆ, ಇವತ್ತು ಎಷ್ಟು ಆಸ್ಪತ್ರೆಗಳಲ್ಲಿ ಬಡವರು ಹಣವನ್ನ ಕಟ್ಟಕ್ಕಾಗದೆ ಇವತ್ತು ತಮ್ಮ ರೋಗಿಗಳನ್ನು ಉರ್ಸ್ಕೊಳಕ್ಕಾಗದೆ ಎಷ್ಟು ಜನ ಸಾಯ್ತಾ ಇದ್ದಾರೆ. ಅಷ್ಟು ಬಡವರ ನಂಬರ್ಗಳನ್ನ ಕೊಡ್ತೀನಿ, ಬನ್ನಿ ಹೋರಾಟ ಮಾಡಿ ಅವ್ರ ಬಗ್ಗೆ. ಇವತ್ತು ಎಷ್ಟೋ ಜನ ಬಡವರ ಜಮೀನನ್ನ ನುಂಗಿ ನೀರು ಕುಡಿದಿರ್ತಕ್ಕಂಥ ಹಲವಾರು ವಿಚಾರಗಳಿದೆ, ಬನ್ನಿ ಕೊಡ್ತೀನಿ ಲಿಸ್ಟ್ ಅವ್ರ ಬಗ್ಗೆ ಹೋರಾಟ ಮಾಡಿ.
ಇವತ್ತು ನೆರೆ ಪರಿಹಾರ ಸಿಗದೆ ಉತ್ತರ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಕನ್ನಡಿಗರು ನೆರೆ ಪರಿಹಾರ ಆಯ್ತಲ್ಲ ಸರ್ ಫ್ಲಡ್ ಆಯ್ತಲ್ಲ ಸರ್ ಫ್ಲಡ್ ಆಗಿ ಒಂದು ರೂಪಾಯಿ ತಮಗೆ ಅನುದಾನ ಸಿಗದೆ ಸರ್ಕಾರದ ಕಡೆ ಬಾಯಿ ಬಿಟ್ಕೊಂಡು ಕೂತಿದಾರಲ್ಲ ಸರ್ ಲಕ್ಷಾಂತರ ಜನ ಬನ್ನಿ ನಾನು ಕೊಡ್ತೀನಿ ಲಿಸ್ಟ್ ಹೋರಾಟ ಮಾಡಿ ಬನ್ನಿ ದಿನ ಕರ್ಕಳಿ ನಿಮ್ಮ ಮೀಡಿಯಾಗಳನ್ನ ಬನ್ನಿ ಹೋರಾಟ ಮಾಡಿ ಅವ್ರ ಜೊತೆ ಇದು ಸರ್ ನೀವು ಮಾಡಬೇಕಾಗಿರೋ ಹೋರಾಟ ಇದಲ್ಲ ನೀವು ಇವತ್ತು ದರ್ಶನ್ ಸರ್ ಬಗ್ಗೆ ಇವತ್ತು ಬೆಳಗಿನ ಸಂಜೆ ತನಕ ಹೋರಾಟ ಮಾಡ್ತಾ ಇದ್ರಲ್ಲ ಅದೆಲ್ಲ ಎತ್ಕೊಂಡು ಸಣ್ಣ ಹುಡುಗ ಸಣ್ಣ ಸಣ್ಣ ಯುವಕನ ಬಗ್ಗೆ ಯಾರೋ ಒಬ್ಬ ನೆನಮನ ಬಂದಿರೋನ್ ಬಗ್ಗೆ ಹೋರಾಟ ಮಾಡಿ ನೋಡ್ತೀನಿ ಡೈಲಿ ನಿಮ್ಗೆ ನಿಮ್ಮ ಬೇಳೆ ಎಲ್ಲಿ ಬೇಯ್ತದೆ ಅಲ್ಲಿ ಮಾತ್ರ ನಿಮ್ಮ ಆಟ ತೋರಿಸ್ತಾ ಇದ್ದೀರಾ ಅಷ್ಟೇ ಇದನ್ನ ಯಾರು ಒಪ್ಪಲ್ಲ ಜನ ಎಲ್ಲ ನೋಡ್ತಾ ಇದಾರೆ ದಡ್ರು ಅನ್ಕೋಬೇಡಿ ಜನರನ್ನ ಬಹಳ ನೋವಾಯ್ತು ಸರ್ ಬಹಳ ನೋವು ಯಾರೇ ಆಗಿರ್ಬೋದು ದರ್ಶನ್ ಸರ್ ಆಗಿರ್ಬೋದು ಅವ್ರು ಇನ್ನೊಬ್ರು ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ನಮ್ಮ ಪುನೀತ್ ಸರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಸರ್ ಅವರೆಲ್ಲ ಕನ್ನಡ ಚಿತ್ರರಂಗದ ಆಸ್ತಿಗಳು ಅವರೆಲ್ಲ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿಗಳು ನಾವು ಕನ್ನಡಿಗರ ಪರ ಅಂತ ಹೇಳಿ ಘೋಷಣೆ ಕೂಗ್ತೀವಿ ಆಗ ಅವರು ಸೇರ್ಕೊಂಡ್ರು ಸರ್ ಹಾಗಾಗಿನೇ ನಾನು ಮಾತಾಡ್ತಾ ಇದ್ದೀನಿ ಅವರು ಸೇರ್ಕೊಂಡ್ರು ಇದನ್ನ ಯಾರು ಒಪ್ತಾರೆ ಸರ್ ನಿಮ್ಮ ಹೋರಾಟವನ್ನ ನೀವು ಸತ್ಯ ಹೇಳ್ತೀನಿ ಸರ್ ಕಾಮಿಡಿ ಪೀಸ್ ಆಗಿ ಹೋಗ್ತಾ ಇದ್ದೀರಾ ಸರ್ ನೀವು ಎಲ್ಲೋ ಬಜೆಟ್ ಹಾಕಿ ಸ್ವಲ್ಪ ಕೂತ್ಕೊಂಡು ಪಕ ಪಕ ಅಂತ ನತ್ತಿದ್ರಲ್ಲ ಅಲ್ಲಿ ಮಾತ್ರ ನಿಮ್ಮನ್ನು ಕಾಮಿಡಿ ಪೀಸ್ ಅನ್ಕೊಂಡಿದ್ರು ಹೊರಗಡೆನೂ ಸಹ ನೀವು ಹಾಗೆ ಕಾಣಿಸ್ತಾ ಇದ್ದೀರಾ ನೀವು ನ್ಯಾಯವಾಗಿರಿ ಸರ್ ನೀವು ಪತ್ರಕರ್ತರು ಅಂತ ಹೇಳ್ತೀರಾ ಪತ್ರಕರ್ತರು ಹೇಗಿರ್ಬೇಕು ಸರ್ ಅನ್ಎಜುಕೇಟೆಡ್ ಅಂತ ಬಳಸ್ತೀರಾ ಗಾಂಡೋಗಿರಿ ಅಂತ ಬಳಸ್ತೀರಾ ಇವ ಸರ್ ಬಳಸೋ ಪದಗಳು ಇವ ಬಳಸೋ ಪದಗಳು ನಿಮಗೆ ನಿಜಕ್ಕೂ ನ್ಯಾಯ ಕೊಡಿಸ್ಲೇಬೇಕು ಬಡವರ ಪರ ಅಂತ ತಂದ್ರೆ ಬನ್ನಿ ಸರ್ 365 ದಿನವೂ ಹೋರಾಟ ಮಾಡ್ತಕ್ಕಂಥ ವಿಷಯಗಳು ನನ್ನ ಹತ್ರ ಇದೆ ಬನ್ನಿ ಕೊಡ್ತೀನಿ ದಿನ ಮೀಡಿಯಾಗಳು ಕರ್ಕೊಳ್ಳಿ ಬನ್ನಿ ಹೋರಾಟ ಮಾಡೋಣ ಎಷ್ಟೋ ಜನ ಲಕ್ಷಾಂತರ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೋತಾ ಇದಾರೆ ಬನ್ನಿ ಅವ್ರ ಪರ ನಿಲ್ಲೋಣ ಲಕ್ಷಾಂತರ ಜನ ಚಾಲಕರು ಇವತ್ತು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಬನ್ನಿ ಅವ್ರ ಪರ ಹೋರಾಟ ಮಾಡೋಣ ಲಕ್ಷಾಂತರ ಜನ ಕನ್ನಡಿಗರು ಇವತ್ತು ಉದ್ಯೋಗ ಸಿಗದೆ ಸಾಯ್ತಾ ಇದಾರೆ ಬನ್ನಿ ಅವ್ರ ಪರ ಹೋರಾಟ ಮಾಡೋಣ ನಿಮ್ ನಿಜಕ್ಕೂ ಅಷ್ಟು ಕಾಳಜಿ ಇದ್ರೆ ನಿಮ್ಗೆ ನಿಮ್ಗಿರೋದು ಕಾಳಜಿ ಅಲ್ಲ ಸರ್ ನಿಮ್ಗಿರೋದು ನಾಟಕ ನಿಮ್ದು ನೀವೊಂದು ನಾಟಕ ಇಲ್ಲಿಗೆ ಬಿಡ್ಬಿಡಿ ಇದನ್ನ ಅವ್ರ ಪರ್ಸನಲ್ ಲೈಫ್ ಅವ್ರ ವೈಯಕ್ತಿಕ ವಿಚಾರ ಅವ್ರ ಆಸ್ತಿ ವಿಚಾರನ ಇನ್ನೊಂದು ಅವ್ರ ವೈಯಕ್ತಿಕ ಜೀವನ ಬಗ್ಗೆ ಮಾತಾಡಕ್ಕೆ ನಾವು ನೀವ್ಯಾರು ಸರ್ ನಾವು ನೀವ್ಯಾರು ನಾನು ಹೆಚ್ಚಲ್ಲ ನೀವು ಹೆಚ್ಚಲ್ಲ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಇನ್ನೊಬ್ರು ಮಾತಾಡಬಾರ್ದು ಇನ್ನೊಬ್ರು ವೈಯಕ್ತಿಕ ಜೀವನದ ಬಗ್ಗೆ ನಾವು ಮಾತಾಡಬಾರ್ದು ಇದು ಗಮನದಲ್ಲಿರಲಿ ಅವ್ರು ಯಾವ್ದಂತ ಅವ್ರ ತೂಕ ಇರ್ತದೆ ನಮ್ದೇ ಆದಂತ ನಮ್ ತೂಕ ಇರ್ತದೆ ಇದು ಗಮನದಲ್ಲಿರಲಿ ಕನ್ನಡದ ವಿಚಾರ ಇನ್ನೊಂದು ಏನೇ ವಿಚಾರ ಆಗ್ಲಿ ಬಂದಿದ್ದಾರೆ ಯಾವತ್ತಾದ್ರೂ ಇಷ್ಟು ಕನ್ನಡ ಪರ ಹೋರಾಟ ಮಾಡ್ತಾ ಇದೀವಲ್ಲ ಯಾವತ್ತಾದ್ರೂ ಧ್ವನಿ ಎತ್ತಿದ್ರೆ ಮೊನ್ನೆ ಗೋವಾದಲ್ಲಿ 3 ಜನ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ನಮ್ಮ ಕನ್ನಡಿಗರು ಓಲಿ ಗೋವಾದಲ್ಲಿ ಸರ್ಕಾರ ಒದ್ದು ಓಡಿಸ್ತಲ್ಲ ಕನ್ನಡಿಗರನ್ನ ರಾತ್ರೋ ರಾತ್ರಿ ಅವತ್ತೆಲ್ಲಿ ಮಲಗಿದಿರಿ ಸರ್ ನೀವು ಏನ್ ಮಾತಾಡಿದ್ರಿ ಇವತ್ತು ನೀವು ಅವ್ರ ಪರವಾಗಿ ರಾಯಣ್ಣನ ಪ್ರತಿಮೆ ವಿಚಾರದಲ್ಲಿ ಕನ್ನಡಿಗರು ಅಷ್ಟು ಸತ್ರಲ್ಲ ನಾವು ಒಂದು ಪ್ರತಿಮೆ ಇಡೋದಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ವಲ್ಲ ಬೆಳಗಾವಿಲಿ ಎಲ್ಲಿ ಕೂತಿದ್ರಿ ನೀವು ಅಷ್ಟೊಂದು ಕಾಳಜಿ ಇರೋರು ನೀವು ಎದ್ದು ಬರಬೇಕಿತ್ತು ನೀವು ಎಲ್ಲಿ ಕೂತಿದ್ದೀರಿ ಸರ್ ನೀವು ಅಷ್ಟೊಂದು ಕಾಳಜಿ ಇರೋರು ನೀವು ಬಡವ್ರ ಬಗ್ಗೆ ಕಾಳಜಿ ಬಡವ್ರ ಬಗ್ಗೆ ಕಾಳಜಿ ಯಾವ ಬಡವ್ರ ಬಗ್ಗೆ ಹೋರಾಟ ಮಾಡಿದಿರಪ್ಪ ಏನು ಹೋರಾಟ ಮಾಡಿದಿರಿ ತಗಿರಿ ತೋರಿಸೋಣ ಗೊತ್ತಾಗ್ತಾ ಇದೆ ಸರ್ ಎಲ್ಲವೂ ಗೊತ್ತಾಗ್ತಾ ಇದೆ ನೀವು ಮಾಡ್ತಾ ಇರೋದು ಖಚಿತವಾಗಿ ನಾಟಕ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ ಇವತ್ತು ಇವ್ರ ಬಗ್ಗೆ ಮಾಡಿದಿರ ನಾಳೆ ಇವತ್ತು ಅವ್ರು ನೋಡ್ಕೊಂಡು ಯಾರೋ ನಗ್ತಾ ಇರ್ತಾರೆ ನಾಳೆ ಅವ್ರ ಬುಡಕ್ಕೂ ಹೋಗ್ತೀರಾ ನೀವು ಇದು ಅವತ್ತಿಂದ ನಡ್ಕೊಂಡೇ ಬಂದಿರೋದು ಇದಷ್ಟು ಸಮಂಜಸ ಅಲ್ಲ ಸರ್ ನಾನು ನೋಡಿ ನಾನು ಒಬ್ಬ ಈ ಸಮಾಜದ ಒಬ್ಬ ಪ್ರಜೆಯಾಗಿ ನಾನು ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ ನಿಮ್ಗೆ ಹೋರಾಟ ಮಾಡ್ಬೇಕಾ ಬನ್ನಿ ನಿಂತ್ಕೊಳ್ಳಿ ಬನ್ನಿ ಸರ್ ನಾವು ಕೊಡ್ತೀವಿ ವಿಷಯಗಳು ಲಕ್ಷಾಂತರ ಇದೆ ಬನ್ನಿ ಸರ್ ಎಷ್ಟು ಜನ ಅನ್ಯಾಯಕ್ಕೊಳಗಾಗ್ತಾ ಇದ್ದಾರೆ ಎಷ್ಟು ಜನರಿಗೆ ನಿಜವಾಗಿಯೂ ಅದು ತಲುಪಬೇಕಾದ ವಿಚಾರ ಯಾವುದು ಬೇಡ ಸರ್ ಅವ್ರ ವಿಚಾರ ಬಿಡ್ಬಿಡಿ ಸರ್ ಅವರು ಅವ್ರು ಮಾಡಿರ್ತಕ್ಕಂಥ ಸಾಕಷ್ಟು ಒಳ್ಳೆ ಕೆಲಸಗಳಿದೆ ಸರ್ ಸಾಕಷ್ಟು ಒಳ್ಳೆ ಕೆಲಸಗಳಿದೆ ಅದನ್ನ ಪ್ರಶಂಸೆ ಮಾಡಿ ಸರ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ 5% ಅವನು ಕೆಟ್ಟ ಗುಣಗಳಿದ್ರು 95% ಒಳ್ಳೆ ಗುಣ ನಾವು ಬರೀ 5% ಒಂದು ಯಾರು ವ್ಯಕ್ತಿ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಾನೆ ಎಲ್ಲೋ ಒಂದು ಮೊಡವೆ ಇತ್ತು ಅಂತ ತಂದ್ರೆ ಆ ಮೊಡವೆ ಬಗ್ಗೆ ಮಾತಾಡ್ತಾ ಇದೀವಿ ಇದೇನು ಇದು ಮೊಡವೆ ಅಂತ ಹೇಳಿ ಅವನು ಇಡೀ ಸುಂದರವಾದ ದೇಹವನ್ನ ನಾವು ನೋಡೋದಿಲ್ಲ ಇದು ನನಗನ್ಸಿದ್ದು ಸರ್ ನನಗನ್ಸಿದ್ದು ಯಾಕಂದ್ರೆ ನನಗವತ್ತು ಸಹ ಅವ್ರ ಮನೆಗೆ ಹೋಗಿದ್ದಾಗ ನಾನು ಕೂತ್ಕೊಂಡು ಅವ್ರ ಮನೆಯಿಂದ ಬರಬೇಕಾದ್ರೆ ನನಗೆ ಎಷ್ಟು ಖುಷಿ ಅನ್ನಿಸ್ತು ಅಂತಂದ್ರೆ ನಾನು ನೇರವಾಗಿ ಹೇಳ್ತೀನಿ ಕೇಳಿ ಕನ್ನಡದ ವಿಚಾರ ಕನ್ನಡಿಗರ ವಿಚಾರ ಸದಾ ದರ್ಶನ್ ತೂಗುದೀಪ ಅವರು ನಿಮ್ ಜೊತೆಗಿದ್ದಾರೆ ರೂಪೇಶ್ ಸಾರ್ ಅಂತ ಹೇಳಿ ಕಳ್ಸಿದ್ರು ನನಗಿವತ್ತು ಅದು ಒಳಗಡೆ ಇದೆ ನನಗೆ ತಡ್ಕೊಳಕ್ ಆಗ್ಲಿಲ್ಲ ನನಗೆ ಇಷ್ಟು ದಿನ ನೋಡಿ ಹಾಗಾಗಿನೇ ಇವತ್ತು ಮಾತಾಡಕ್ ಬಂದೆ ನನ್ನ ಬೆಂಬಲ ಸದಾ ದರ್ಶನ್ ಸರ್ ಇದೆ ದರ್ಶನ್ ಸರ್ ಸದಾ ನನ್ನ ಬೆಂಬಲ ಇದೆ ಅವ್ರು ಖಂಡಿತವಾಗ್ಲೂ ನಮ್ ಬೆಂಬಲ ಇದೆ ವಿ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್
ನಿಮ್ಮ ಜೊತೆ ಎಲ್ಲ ಕಾಮಿಡಿ ಮಾಡೋರ ದಲಿತ ನಾ ಅವ್ರ ಬ್ರಾಹ್ಮಣ ನಾ ಅವ್ನು ಗೌಡ ಅಂತ ಯಾವಾಗ ನೀವು ಕೇಳಿದ್ರಲ್ಲ ನಿಮ್ಮ ವ್ಯಾಲ್ಯೂ ಇಲ್ಲಿಗೆ ಬಂದ್ಬಿಡ್ತು. ಒಬ್ಬ ವ್ಯಕ್ತಿಯನ್ನ ಜಾತಿಯಿಂದ ಅಳಿತೀರಾ ಅಂತ ತಂದ್ರೆ ಎಂತ ಮನಸ್ಸು ನಿಮ್ದು, ಎಂತ ಎಂತ ವಿಕೃತ ಸ್ಥಿತಿ ಇರಬೇಕು ಸರ್ ನಿಮ್ದು, ಎಂತ ಸ್ಥಿತಿ ಇರಬೇಕು. ಮೊನ್ನೆ ಮೊನ್ನೆ ಯಾರೋ ಒಬ್ರು ಉಪಮುಖ್ಯಮಂತ್ರಿ ಮಗ ಆಕ್ಸಿಡೆಂಟ್ ಮಾಡಿದ್ರಲ್ಲ, ಎಲ್ಲಿ ಕೂತಿದ್ರಿ ಇವತ್ತು, ಎಲ್ಲಿ ಕೂತಿದ್ರಿ ಸರ್ ಅವತ್ತು ಕೇಳಿದ್ರ ಧೈರ್ಯವಾಗಿ ಮೀಡಿಯಾದಲ್ಲಿ ಬಂದು ಇದೇ ರೀತಿ ಯಾಕ್ರೈ ಮಾಡಿದ್ರಿ ಅಂತ ಹೇಳಿ. ದಿನ ಲಕ್ಷಾಂತರ ಜನ, ಸಾವಿರ ನೂರಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದಾರಲ್ಲ ಡೈಲಿ, ಯಾವತ್ತಾದ್ರೂ ಕೂತ್ಕೊಂಡು ಮಾತಾಡಿದಿರಾ ಅವ್ರ ಬಗ್ಗೆ? ಯಾವ ರೈತನ ಭೇಟಿ ಮಾಡಿದಿರಾ ಹೋಗ್ಬಿಟ್ಟು? ಯಾವ ರೈತನ ಭೇಟಿ ಮಾಡಿದಿರಾ? ಎಷ್ಟು ಜನ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ, ಕೊಡ್ಲ ಲಿಸ್ಟ್ಗಳು, ಯಾರ್ಯಾರು ಏನೇನು ಅವಮಾನಗಳನ್ನು ಅನುಭವಿಸ್ತಾ ಇದಾರೆ, ಎಷ್ಟೆಷ್ಟು ಅನ್ಯಾಯಗಳನ್ನು ಅನುಭವಿಸ್ತಾ ಇದಾರೆ, ಬನ್ನಿ ನಾನು ಕೊಡ್ತೀನಿ ನಾಳೆ ಬೆಳಿಗ್ಗೆ ಬಂದು ನಿನ್ನ ಮನೆಗೆ. ಪ್ರತಿ ದಿನ 365 ದಿನ ನೀವು ಹೋರಾಟ ಮಾಡ್ಬೇಕು, ಮಾಡ್ತೀರಾ ನೀವು? ನ್ಯಾಯ ಕೊಡಿಸ್ಬೇಕು, ಕೊಡಿಸ್ತೀರಾ ನೀವು? ನಿಮ್ ಕೈಲಿ ಆಗೋದು ಇಲ್ಲ ಬಿಡಿ, ಅದು ಗ್ಲಾಸ್ ಹಾಕೊಂಡು ಬಂದು ಶೋ ಕೊಡೋದಲ್ಲ ಸರ್, ಬೀದಿಗಿಳಿದು, ನಿಜವಾಗ ಬೀದಿಗಿಳಿದು ಮಣ್ಣು 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 ಮೆತ್ಕೋಬೇಕು, ಕೈಯಲ್ಲಿ ಕಾಲಲ್ಲಿ ಮಣ್ಣು ಮೆತ್ಕೋಬೇಕು, ಅದು ಹೋರಾಟ ಅಂದ್ರೆ. ಗ್ಲಾಸ್ ಹಾಕೊಂಡು ಕೂತ್ಕೊಂಡು ಯಾರೋ ಒಬ್ಬ ಬೆಳೆದು ನಿಂತಿರ್ತಕ್ಕಂತ ಒಂದು ಒಂದು ಅದೇನೋ ಅಂತಾರಲ್ಲ, ಅದು ಅದು ಪರ್ವತ ಬಿಡಿ ಸರ್, ನೀವು ಟಚ್ ಮಾಡೋಕ್ಕಾಗತ್ತಾ ಸರ್? ನೀವು ಟಚ್ಚು ಮಾಡೋಕ್ಕಾಗಲ್ಲ ಬಿಡಿ, ಏನು ಮಾಡೋಕ್ಕಾಗಲ್ಲ ಬಿಡಿ. ನೀವೀಗ ಅಂತೀರಲ್ವಾ ಈಗ 100 ಕೋಟಿ ಬಿಸ್ನೆಸ್ ಆಗ್ತಾ ಇದೆ ಅಂತ ನೀವು ಹೇಳ್ತಿರಲ್ವಾ, ನೀವು ಬೇಕಾದ್ರೆ ಅವ್ರ ನೆಕ್ಸ್ಟ್ ಮೂವಿ ನೋಡ್ಕೊಳ್ಳಿ, ಇನ್ನೂ 200 ಕೋಟಿ ಬಿಸ್ನೆಸ್ ಆಗತ್ತೆ ಬೇಕಾದ್ರೆ, ಅವ್ರು ನೆಕ್ಸ್ಟ್ ಅಲ್ಲಿ ಹೋಗ್ತಾನೆ ಇರ್ತಾರೆ. ನಾನು ಈ ಮೂಲಕ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತೀನಿ, ನಮ್ಮ ಕನ್ನಡ ಚಿತ್ರರಂಗೆ ನಮ್ಮ ಶಿವಣ್ಣ ಲೀಡರ್ ಆಗಲಿ, ನನ್ನ ಬಹಳ ಹೆಬ್ಬಾಯಕ್ಕೆ, ನನ್ನ ಬಹುದಿನದ ಬೇಡಿಕೆ ಅದು, ಮತ್ತೆ ಬಹಳ ನನ್ನ ಕನಸು ಅದು, ಮತ್ತೆ ನನಗೆ ಬಹಳ ಖುಷಿ ಕೊಡುವಂತ ದಿನ ನಮ್ಮ ಶಿವಣ್ಣ ನಾಯಕನಾಗಬೇಕು. ಮತ್ತೆ ಎಷ್ಟು ಜನ ಇವತ್ತೆಷ್ಟೋ ಜನ ಹೀರೋ ಹೀರೋ ಫ್ಯಾನ್ಗಳು ಕಿತ್ತಾಡ್ಕೋತೀರಾ, ಇವನು ಆ ಹೀರೋ ಫ್ಯಾನ್ಗೆ ಬೈತೀರಾ, ಆ ಹೀರೋ ಈ ಹೀರೋ ಫ್ಯಾನ್ಗೆ ಬೈತೀರಾ, ಇಬ್ರು ಸೇರ್ಕೊಂಡು ಯಾವಾಗ ತಮಿಳು ಫಿಲಂ ಹೀರೋ ಬೆಳೆಸ್ತೀರಾ, ಯಾವಾಗ ತೆಲುಗು ಫಿಲಂ ಹೀರೋ ಬೆಳೆಸ್ತೀರಾ, ಯಾರೋ ಹಿಂದಿ ಫಿಲಂ ಹೀರೋ ಬೆಳೆಸ್ತೀರಾ ನೀವು? ನೀವು ನೀವು ಜಗಳ ಆಡ್ಕೊಂಡು ಒಬ್ರಿಗೊಬ್ರು ಅವನ್ ಫಿಲಂ 100 ಕೋಟಿ ಮಾಡ್ತಾರೆ, ಅಲ್ಲಿ ಅವನ ಇಂಡಿಯನ್ ಫಿಲಂನ 300 ಕೋಟಿ ದುಡ್ಡು ಮಾಡಿಸ್ತೀರಾ, ಇಲ್ಲಿ ನೀವು ನೀವು ಕಿತ್ತಾಡ್ತೀರಾ, ಇದು ಚೆನ್ನಾಗಿರೋದಿಲ್ಲ ಸ್ನೇಹಿತರೆ. ಅಕ್ಕಪಕ್ಕದ ರಾಜ್ಯಗಳು ನೋಡಿ, ಒಗ್ಗಟ್ಟು ಅಂದ್ರೆ ಒಂದು ಹೀರೋ ಆಗ್ಲಿ ಅಥವಾ ಅವ್ರ ಭಾಷೆ ಆಗ್ಲಿ ಯಾವ್ದನ್ನು ಬಿಟ್ಕೊಡೋದಿಲ್ಲ, ಅವರು ನಟರನ್ನ ಬಿಟ್ಕೊಡ. ಎಲ್ಲಾರು ನೋಡ್ತೀರಾ ನೀವು ಅಲ್ಲಲ್ಲಿ ಅವ್ರ ಕಿತ್ತಾಡೋದು ಈ ತರ ಈ ತರ ಎಲ್ಲಾರು ನೋಡಿದಿರ ಅವ್ರ ನ್ಯೂಸ್ ಚಾನೆಲ್ಗಳಲ್ಲಿ? ಆ ಯೂನಿಟಿಯನ್ನು ನಾವು ತರಬೇಕು, ನಾವು ಹೊಡೆದಾಡೋದು ಏನು ಗೊತ್ತಾ, ನಮ್ಮ ಕನ್ನಡಿಗರು ಯೂನಿಟಿ ಆಗಿರಬೇಕು, ನಮ್ಮ ಕನ್ನಡಿಗರು ಜೊತೆಯಾಗಿರ್ಬೇಕು ಅಂತ ಅನ್ನೋದಷ್ಟೇ, ನಮ್ಮ ಕನ್ನಡಿಗರು ಕನ್ನಡದ ವಿಚಾರದಲ್ಲಿ ಯಾವಾಗಲೂ ಜೊತೆಯಾಗಿರ್ಬೇಕು ಅಂತ ಅನ್ನೋದಷ್ಟೇ ನಮ್ಮ ಕಾಳಜಿ. 170 ರೂಪಾಯಿ ಸ್ಯಾಲ್ರಿ ತಗೋಬೇಕಾದ್ರೆ ಅವ್ರು ಅಳ್ಳಾಡ್ಲಿಲ್ಲ, ಇನ್ ಇವತ್ತು 10 ಕೋಟಿ 20 ಕೋಟಿ ಸಂಭಾವನೆ ಅಂತ ಇವತ್ತು ಅಳ್ಳಾಡ್ಸಕ್ಕಾಗತ್ತ ಸರ್? ಇವತ್ತು ಅಳ್ಳಾಡ್ಸಕ್ಕಾಗತ್ತ ಅವ್ರನ್ನ? ಅದು ನಿಮ್ ಕೈಲಿ ಆಗಲ್ಲ ಬಿಡಿ ಸರ್, ಇದು ಸುಮ್ಮನೆ ವೇಸ್ಟ್. ನೀವು ಗಾಳಿಯಲ್ಲಿ ಗುಂಡೊಡಿಯೋ ಕೆಲಸ ಮಾಡ್ತಾ ಇದ್ದೀರಿ ನೀವು, ನಿಮ್ಗೆ ಅಷ್ಟು ನಿಜಕ್ಕೂ ಕಾಳಜಿ ಇದ್ರೆ ಬಿಡ್ಬಿಡಿ, ಪೊಲೀಸ್ ಇಲಾಖೆ ಇದೆ, ಅದೇನ್ ತನಿಖೆ ಬೇಕಾಗುತ್ತೋ ಮಾಡ್ಲಿ. ಒಡ್ಸ್ಕೊಂಡವನೇ ಬಂದು ನನಗೇನು ಆಗಿಲ್ಲ, ಕೋಮಾದಲ್ಲಿಲ್ಲ, ಅದಿಲ್ಲ ಇದಿಲ್ಲ, ಆರಾಮಾಗಿದ್ದೀನಿ ಅಂತ ಅವನೇ ಹೇಳಿಕೆ ಕೊಡ್ತಾವನೆ. ಇವ್ರು ಬಂದು ಇಲ್ಲಿ ಜಾತಿ ಅವನು ದಲಿತ ಅಂತ ಹೇಳ್ಕೊಕ್ ಕೂತವ್ರೆ, ಏನಪ್ಪ ಇದು ಕತೆ? ಹಾ, ಯಾವ ವ್ಯಕ್ತಿಯನ್ನು ಸಹ ದಲಿತ ಅಂತ ತನ್ನ ಒಂದು ಆ ಒಂದು ಪದವನ್ನು ನಿಮ್ಮ ನಿಮ್ಮ ತೆವಲಿಗೆ ಬಳಸ್ಕೋಬೇಡಿ ಸರ್. ಅವರು ನಮ್ಮ ಹಾಗೆ ಮನುಷ್ಯರು ಸರ್, ಅವರು ಮನುಷ್ಯರು ನಮ್ಮ ಹಾಗೆ. ದಲಿತರು ಅಂತಂದ್ರೆ ಏನು, ಅವರೇ ಕೆಳಗಡೆ ಇರೋರು ಅಲ್ಲ ಅವರು, ಅವರು ನಮ್ಮ ಹಾಗೆ ಮನುಷ್ಯರು. ನಮ್ಮ ಹಾಗೆ ಬದುಕುವ ಹಕ್ಕು, ನಮ್ಮ ಹಾಗೆ ಜೀವಿಸುವ ಹಕ್ಕು ಅವ್ರಿಗೂ ಇದೆ. ಅವ್ರನ್ನ ನಿಮ್ಮ ನಿಮ್ಮ ತೆವಲಿಗೆ ಬಳಸ್ಕೋಬೇಡಿ ನೀವು. ಇದು ಬಹಳ ಬೇಸರ ಆಗ್ತಕ್ಕಂಥದ್ದು. ನಿಮ್ಗೆ ಅಷ್ಟೊಂದು ನಿಜಕ್ಕೂ ಕಾಳಜಿ ಇದ್ರೆ, ಜನಗಳ ಬಗ್ಗೆ ಕಾಳಜಿ ಇದ್ರೆ, 365 ದಿನ ಹೋರಾಟ ಮಾಡ್ತಕ್ಕಂತ ವಿಷಯಗಳನ್ನ ನಾವು ಕೊಡ್ತೀವಿ, ಬನ್ನಿ ಸರ್ ಮಾಡಿ, ಹೋರಾಟ ಮಾಡಿ, ಹೋರಾಟ ಮಾಡಿ ಬನ್ನಿ, ಕೊಡ್ತೀವಿ. ಪೆಟ್ರೋಲ್ ಬೆಲೆ ಇವತ್ತು ದಿನಗಟ್ಟಲೆ ಹೆಚ್ಚಿಕೊಂಡು, ದಿನಸಿ ಬೆಲೆಗಳು ಜಾಸ್ತಿಯಾಗಿ, ಪದಾರ್ಥಗಳ ಬೆಲೆ ಜಾಸ್ತಿಯಾಗಿ, ಜನ ಸಾಯ್ತಾ ಇದಾರಲ್ಲ ಸರ್, ದಿನಕ್ಕೆ ಒಬ್ಬೊಬ್ಬ ಬಡವನ ಮನೆ ಹೋಗಿದ್ದೀರಾ, ನೋಡಿದಿರಾ ಬಡವನ ಮನೇನ, ನೋಡಿದಿರಾ? ಪ್ರತಿಯೊಬ್ಬರು ಬಡವ ಮನೆ, ನೀವು ಹುಡುಕ್ತೀನಿ ಅಂತಂದ್ರೆ 10 ವರ್ಷ ಆದ್ರೆ 20 ವರ್ಷ ಅಲ್ಲ, ನೀವು ನೀವು ಸಾಯ ಗಂಟನ ಹುಡುಕ್ಬೇಕಾಗತ್ತೆ. ಪ್ರತಿಯೊಬ್ಬರು ಬಡವನಿಗೂ ನೀವು ನ್ಯಾಯ ಕೊಡಿಸ್ತೀನಿ ಅಂತ ಅನ್ನೋದಾದ್ರೆ ಆಗತ್ತಾ ನಿಮ್ ಕೈಲಿ? ಅಲ್ಲಿ ಇರೋದು ಕೆಳಗಡೆ ದಮ್ಮು ಅಂತಂದ್ರೆ ಹುಡುಕಿ ಬನ್ನಿ, ಎಷ್ಟು ಜನ ಬಡವರು ಅಥವಾ ಎಷ್ಟು ಜನರಿಗೂ ನಿಜವಾಗ್ಲೂ ಅಷ್ಟು ಅನ್ಯಾಯಕ್ಕೊಳಗಾಗಿದ್ದಾರೆ, ಬನ್ನಿ ಅವ್ರ ಪರ ನಿಂತ್ಕೊಳ್ಳಿ, ಕೊಡ್ತೀನಿ ನಾವು ಲಿಸ್ಟು. ಇದೆಲ್ಲ ನಾಟಕಗಳು. ನಮ್ಗೆಷ್ಟು ನೋವಾಗುತ್ತೆ ಅಂದ್ರೆ, ಇವತ್ತು ಪ್ರತಿ ಕ್ಷಣ ಅನ್ಕೋತೀವಿ ನಾವು ಅಣ್ಣವ್ರು ಇರಬೇಕಿತ್ತು, ಇವತ್ತು ಇದ್ದಿದ್ರೆ ಇವೆಲ್ಲ ಆಗ್ತಿತ್ತ? ಉಸಿರು ಉಸಿರು ಬಿಡಕ್ಕಾಗ್ತಿರಲ್ಲ, ಅದಕ್ಕೆ ನಾವು ಸದಾ ನೆನೆಸ್ಕೊಳ್ಳೋದು ಅವ್ರು ಇರಬೇಕಿತ್ತು ಅಂತ ಹೇಳಿ. ಇಷ್ಟೇ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ, ನಾನೊಬ್ಬ ಕನ್ನಡಿಗನಾಗಿ ಕನ್ನಡ ಪರವಾಗಿ ಸದಾ ನಿಲ್ತಕ್ಕಂಥ ನಮ್ಮ ನಟ ನಮ್ಮ ದರ್ಶನ್ ಸರ್
ಎಲ್ಲಾ ನಟರು ನಿಲ್ತಾರೆ. ನಾನು ಈಗ ಎರಡು ಮೂರು ದಿನದಿಂದ ಅವರ ವಿಚಾರ ಆದ್ರಿಂದ ನಾನು ಅವರ ಪರವಾಗಿ ಮಾತಾಡ್ತಾ ಇದ್ದೀನಿ. ಅವರು ಒಳ್ಳೆಯದಾಗಲಿ ಸರ್, ನಾವು ಯಾವತ್ತೂ ನಿಮ್ಮ ಜೊತೆಗಿದ್ದೀವಿ. ನಿಮಗೆ ನಾನು ಎಲ್ಲ ನಟರಿಗೂ ಇದೊಂದು ನನ್ನ ಸ್ವಾರ್ಥ ಅಂತ ತಿಳ್ಕೊಳ್ಳಿ, ಒಂದು ಕೈ ಮುಗಿದು ಕೇಳ್ಕೊಳ್ತೀನಿ. ನೀವು ನಿಮಗೆ ಒಂದಷ್ಟು ಕಂಪನಿಗಳು ಬರ್ತವೆ ಬೆಂಗಳೂರಲ್ಲಿ ಶಾಪ್ ಓಪನಿಂಗ್ಗೆ, ಸರ್ ಬನ್ನಿ ನಮ್ಮ ಶಾಪ್ ಓಪನಿಂಗ್ ಇದೆ ದಯವಿಟ್ಟು ಮಾಡಿಕೊಡಿ, ಮತ್ತೆ ಯಾವುದೋ ಒಂದು ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಿಮ್ಮನ್ನು ಕರ್ಕೋತಾರೆ. ಆ ಸಮಯದಲ್ಲಿ ನಾನು ಒಂದೇ ಒಂದು ಕೇಳ್ಕೊಳ್ಳೋದು ನಟರಿಗೆ, ಕಂಪನಿಯವರು ಬಂದಾಗ ಒಂದು ಒಡಂಬಡಿಕೆ ಮಾಡ್ಕೊಳ್ಳಿ ಸರ್, ನೀವು ನಿಮ್ಮ ಕಂಪನಿಯನ್ನು ಉದ್ಘಾಟನೆ ಮಾಡಿಸೋದಕ್ಕೆ ನಾನು ಬರ್ತೇನೆ, ಬಟ್ ಅಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂತ ಹೇಳಿ ಒಂದು ಒಂದೇ ಒಂದು 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 ಅಗ್ರಿಮೆಂಟ್ ಮಾಡಿಕೊಂಡು ಆ ಉದ್ಘಾಟನೆಗೆ ಹೋಗಿ ಸರ್. ಇದಿಷ್ಟೇ ನಾನು ಕೇಳ್ಕೊಳ್ಳೋದು ಸರ್ ನಿಮಗೆ. ಯಾವ್ದಾದ್ರು ಕನ್ನಡದ ವಿಚಾರ ಬಂದಾಗ ಟ್ವಿಟರ್ ಕ್ಯಾಂಪೇನ್ ನಡೀತಾ ಇರ್ತದೆ, ಇನ್ನೊಂದು ಕ್ಯಾಂಪೇನ್ ನೋಡಿ ಸರ್, ತಮಿಳುನಾಡಿನ ನಟರು ಅವರಿಗೆ ಲಕ್ಷ ಕೋಟಿ ಇಲ್ಲಿ ಬರಬಹುದು, ಇನ್ನೊಂದು ಕಡೆ ಬರಬಹುದು ಸರ್. ಭಾಷೆ ಅಂತಂದ್ರೆ ಹೆಂಗ್ ನಿಂತ್ಕೋತಾರೆ ನೋಡಿ ಸರ್ ಅವರು. ಆ ರೀತಿ ಬೇಕು ಸರ್ ನಮ್ಗೆ. ನಿಮ್ಮನ್ನ ಬೆಳೆಸೋರು ಕನ್ನಡಿಗರೇ, ನಾವು ಕೇಳೋದೇನು ಇಲ್ಲ. ನಮ್ಮ ಕನ್ನಡಿಗರು ಉದ್ಯೋಗದ ವಿಚಾರ ಬಂದಾಗ ದಯವಿಟ್ಟು ಕೈ ಜೋಡಿಸಿ ಯಾವುದೇ ವಿಚಾರ ಆಗಲಿ ಕೈ ಜೋಡಿಸಿ. ಇದೊಂದು ವಿಷಯ ಕೇಳ್ಕೋಬೇಕೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಒಂದೇ ಒಂದು ಕೇಳ್ಕೊಳ್ಳೋದು. ಶಿವಣ್ಣ, ನೀವು ಕನ್ನಡ ಚಿತ್ರರಂಗದ ಲೀಡರ್ ಆಗಲೇಬೇಕು, ನೀವೇ ಸೂಕ್ತವಾದ ನಾಯಕ, ಅದಕ್ಕೆ ನೀವು ಲೀಡರ್ ಆಗಲಿ. ಕಿಚ್ಚ ಸುದೀಪ್ ಅವರು, ನಮ್ಮ ದರ್ಶನ್ ಸರ್ ಮತ್ತೆ ಒಂದಾಗಲಿ, ಅವರಿಬ್ಬರ ಜೊತೆ ಆಗಲಿ, ನಮ್ಮ ಕನ್ನಡ ಚಿತ್ರರಂಗದ ಎಲ್ಲಾ ನಟರು ಒಂದಾಗಲಿ, ಸ್ಯಾಂಡಲ್ವುಡ್ ಯಾವತ್ತೂ ಜೊತೆಯಾಗಲಿ. ಕನ್ನಡದ ವಿಚಾರ, ಕನ್ನಡಿಗರ ವಿಚಾರ ಬಂದಾಗ ನೀವೆಲ್ಲರೂ ನಮ್ಮ ಪರವಾಗಿ ನಿಲ್ಲಿ. ಮತ್ತೆ ನಿಮ್ಮ ನಾವು ಹೇಗೆ ಕನ್ನಡಿಗರು ಒಬ್ಬರನ್ನೊಬ್ಬರನ್ನ ಬಿಟ್ಕೊಡಲ್ಲ, ನಿಮ್ಮ ಕಲಾವಿದರಲ್ಲಿ ಸಮಸ್ಯೆ ಆದಾಗ ಒಬ್ರಿಗೊಬ್ರು ಬಿಟ್ಕೊಡದೆ ಜೊತೆಯಾಗಿ ನಿಲ್ಲಿ. ಹೇಗೆ ಅಣ್ಣವರವತ್ತು ಕನ್ನಡ ಅಂತಂದಾಗ ಪಂಚೆ ಎತ್ತ ಕಟ್ ನಿಲ್ತಿದ್ರು, ಇವತ್ತು ನೀವು ಸಹ ನಮ್ಮ ಜೊತೆಗೆ ನಿಲ್ಲಿ ಅಂತ ಹೇಳ್ತಾ ನಾನು ಇವತ್ತು ಮಾತನ್ನ ಮುಗಿಸ್ತೇನೆ. ಈ ವಿಚಾರದಲ್ಲಿ ಸಮಸ್ತ ಕನ್ನಡಿಗರಿಗೂ ಒಳ್ಳೇದಾಗಲಿ. ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ಕನ್ನಡಿಗರಾಗಿರಿ. ಜೈ ಕರ್ನಾಟಕ ಮಾತೆ, ನಮಸ್ಕಾರ.